ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಹಂಸಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಸಮಸ್ತ ಶಾಸ್ತ್ರಜ್ಞ ಬಂಧುಗಳಿಗೆ ನಿಮ್ಮ ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದ ನಮಸ್ಕಾರಗಳು. ಇದೇ ಮೊದಲ ಬಾರಿಗೆ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಪಕ್ಕ ಇರುವಂತಹ ಉದಯ ಭಾನು ಕಲಾ ಸಂಘ ಇಲ್ಲಿ ಇದೇ ಶನಿವಾರ 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ವರೆಗೆ ಒಂದು ವಿಶೇಷವಾಗಿರುವಂತಹ ಜ್ಯೋತಿಷ್ಯ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಜ್ಯೋತಿಷಿಗಳು, ಜ್ಯೋತಿಷ್ಯವನ್ನು ಕಲಿತಾ ಇರುವಂತಹವರು, ಆಗಮಿಕರು, ಅರ್ಚಕರು ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ವಿಚಾರ ಸಾಲಾವಳಿ, ಅಂದರೆ ದ್ವಾದಶ ಕೂಟವನ್ನು ನೋಡುವುದು ಹೇಗೆ. ಅದರ ಜೊತೆಗೆ ಸಾಲಾವಳಿಯನ್ನು ನಾವು ಸಾಮಾನ್ಯವಾಗಿ ಸುಮ್ಮನೆ ನೋಡ್ಕೊಟ್ಬಿಡ್ತೀವಿ, ಆದರೆ ಸಾಲಾವಳಿ ದ್ವಾದಶ ಕೂಟಗಳಲ್ಲಿರುವಂತಹ ಮಹತ್ವ, ಒಂದೊಂದು ಕೂಟಗಳ ಹಿನ್ನೆಲೆ ಏನು, ಅದನ್ನು ಏನಕ್ಕೋಸ್ಕರ ನೋಡಬೇಕು, ವಧುವರರ ಮುಂದಿನ ಭವಿಷ್ಯ ಅದರ ಮೇಲೆ ಹೇಗೆ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾನು ಪ್ರಾಯೋಗಿಕವಾಗಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಒಂದು ವಿವಾಹ ಮುಹೂರ್ತವನ್ನು ಇಡುವಂಥ ಸಂದರ್ಭದಲ್ಲಿ ಅಕ್ಯುರೇಟ್ ಟೈಮಿಂಗ್ಸ್ನ ಹೇಗೆ ಕಂಡುಹಿಡಿಯೋದು, ಜೊತೆಗೆ ಮುಹೂರ್ತ ಇಡುವಂಥ ಸಂದರ್ಭದಲ್ಲಿ ಪೂರ್ವವಾಗಿ ನಮಗೆ ಯಾವೆಲ್ಲ ವಿಚಾರಗಳು ತಿಳಿದಿರಬೇಕು ಅನ್ನುವಂಥದ್ದನ್ನು ಆ ಕಾರ್ಯಾಗಾರದಲ್ಲಿ ತುಂಬ ಸರಳವಾಗಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾತನಾಡುವಂತಹ ವಿಷಯದ ಪ್ರತಿಯನ್ನು ನಿಮ್ಮ ಕೈಲೇ ಕೊಟ್ಟು, ಜೊತೆಗೆ ಸಾಲಾವಳಿ ದ್ವಾದಶ ಕೂಟಗಳ ನಿರ್ಣಯವನ್ನು ಅದರ ಪ್ರತಿಯನ್ನು ಕೊಟ್ಟು ನಿಮ್ಮ ಕೈಯಲ್ಲೇ ಪ್ರಾಯೋಗಿಕವಾಗಿ ಮಾಡಿಸ್ತೀವಿ. ಅದಕ್ಕೋಸ್ಕರ ಯಾರೂ ಮಿಸ್ ಮಾಡಬೇಡಿ, ಶಾಸ್ತ್ರವನ್ನು ಎಲ್ಲರಿಗೂ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೇ ಶನಿವಾರ 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ವರೆಗೆ ಉದಯ ಭಾನು ಕಲಾ ಸಂಘ ರಾಮಕೃಷ್ಣ ಆಶ್ರಮದ ಪಕ್ಕ ಚಾಮರಾಜಪೇಟೆ ಬೆಂಗಳೂರು, ತಾವೆಲ್ಲರೂ ಬರ್ತೀರಿ ಅಂತ ಭಾವಿಸಿದ್ದೀನಿ. ನಮಸ್ಕಾರ.